ನಮಸ್ಕಾರ, ನಾನು ಶುಭಾ. ಇವತ್ತು ನಮ್ಮ ಕಿಚನಲ್ಲಿ ಸಿಹಿ ಪೊಂಗಲ್ಲು ಕಮ್ಮಿ ಟೈಮಲ್ಲಿ ಬೇಗನೆ ಹೆಂಗೆ ಮಾಡ್ಕೊಳ್ಳೋದು, ನಾವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಅನ್ನೋರು ಕೂಡ ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ, 1 ಕಪ್ಪಷ್ಟು ರೇಷನ್ ಅಕ್ಕಿ. ರೇಷನ್ ಅಕ್ಕಿ ತಗೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅನ್ನೋರು ನೀವು ರೆಗ್ಯುಲರಾಗಿ ಯೂಸ್ ಮಾಡೋ ಅಕ್ಕಿನೇ ತಗೊಳ್ಳಿ. 1 ಕಪ್ಪಷ್ಟು ಹೆಸರುಬೇಳೆ, ಎರಡು ನೀಟಾಗಿ ವಾಶ್ ಮಾಡಿಬಿಟ್ಟು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಎರಡು ಈಕ್ವಲ್ ತಗೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. 5 ಕಪ್ಪಷ್ಟು ನೀರು, ಅಂದರೆ ನೀವು ಅಕ್ಕಿ ಬೇಳೆ ಯಾವ ಮೆಜರ್ಮೆಂಟ್ ತಗೊಂಡಿರ್ತೀರಲ್ಲ ಅದೇ ಮೆಜರ್ಮೆಂಟಲ್ಲಿ 5 ಕಪ್ಪಷ್ಟು ನೀರು, 1 ಪಿಂಚಷ್ಟು ಉಪ್ಪು ಹಾಕ್ಕೊಳ್ಳಿ, ತುಪ್ಪ 1 ಟೇಬಲ್ಸ್ಪೂನು. ಉಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟು. ಒಂದು ಸತಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ್ದಾದಮೇಲೆ ಮುಚ್ಚಳ ಹಾಕಿಬಿಟ್ಟು ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ 3 ವಿಸಿಲ್ ಬಂದಿತ್ತು, ಫುಲ್ ತಣ್ಣಗಾದಮೇಲೆ ಓಪನ್ ಮಾಡಿದ್ದೀನಿ. ನೋಡಿ, ಬೇಳೆನೂ ಅಕ್ಕಿ ಚೆನ್ನಾಗಿ ಬೆಂದಿದೆ, ನುಣ್ಣಗಾಗೋಗ್ಬಾರ್ದು, ಬೆಂದಿರಬೇಕಷ್ಟೇ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಬೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಪ್ಯಾಕೆಟ್ ಬೆಲ್ಲ, ಪುಡಿ ಬೆಲ್ಲ ನಾನು ಯೂಸ್ ಮಾಡ್ತಾ ಇರೋದು. ಇದು ನಾಟಿ ಬೆಲ್ಲ, ಕಲರು ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ನ್ಯಾಚುರಲ್ ಕಲರು ನಿಮ್ಮ ಪೊಂಗಲ್ಗೆ ಬರುತ್ತೆ. 2 ಕಪ್ಪಷ್ಟು ಬೆಲ್ಲ ಯೂಸ್ ಮಾಡಿದ್ದೀನಿ, 2 ಕಪ್ಪಷ್ಟು ನೀರು. ಅಕ್ಕಿ ಬೇಳೆ ತಗೊಂಡಿರ್ತೀವಲ್ಲ ಅದೇ ಕಪ್ಪಲ್ಲೇ 2 ಕಪ್ಪಷ್ಟು ಬೆಲ್ಲ, 2 ಕಪ್ಪಷ್ಟು ನೀರು ಹಾಕ್ಕೋಬೇಕು ನೀವು. ಇವಾಗ ಸೈಡ್ಗೆ ಇಕ್ಬಿಡೋಣ ಬಾಂಡ್ಲಿನು ಬೆಲ್ಲ ಕರಗೋದಕ್ಕೆ. ಪ್ಯಾನ್ ಇಕ್ಕೊಂಡು 4 ಟೇಬಲ್ಸ್ಪೂನಷ್ಟು ತುಪ್ಪ, ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಪೊಂಗಲ್ಗೆ ಟೇಸ್ಟ್ ತುಂಬ ಚೆನ್ನಾಗಿರೋದು. ಗೋಡಂಬಿ 1/4 ಕಪ್ಪು, ದ್ರಾಕ್ಷಿ 1/4 ಕಪ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ನಿಮ್ಮ ಹತ್ರ ಇನ್ನೂ ಬಾದಾಮಿ ಎಲ್ಲ ಇದ್ದರೆ ಬೇಕಾದರೆ ಹಾಕ್ಕೋಬೋದು. ಲವಂಗ 1/4 ಹಾಕ್ಕೊಂಡಿದ್ದೀನಿ. ಹಸಿ ಕಾಯ್ತುರಿ 1 ಕಪ್ಪಷ್ಟು, ನಿಮ್ಮ ಹತ್ರ ಹಸಿ ಕೊಬ್ಬರಿ ಇಲ್ಲ ಒಣಗಿರೋ ಕೊಬ್ಬರಿ ಇದ್ದೆ ಅದನ್ನೇ ಹಾಕ್ಕೊಳ್ಳಿ 1 ಕಪ್ಪಷ್ಟು. ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು, ಹುರ್ಕೊಂಡ್ರೆ ಒಂದೊಳ್ಳೆ ಟೇಸ್ಟ್ ಇರುತ್ತೆ ಕೊಬ್ಬರಿ ಕೂಡ ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ. ಏಲಕ್ಕಿ ಕುಟ್ಟಿರೋದು 1/4 ಕುಟ್ಬಿಟ್ಟು ಆ್ಯಡ್ ಮಾಡಿದ್ದೀನಿ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ. ಬೆಲ್ಲ ನೋಡಿ ನೀಟಾಗಿ ಕರಗಿದೆ, ಒಂದೊಳ್ಳೆ ಕಲರ್ ಬಂದಿದೆ, ನೋಡ್ತಾ ಇದ್ದೀರಲ್ಲ ಎಷ್ಟು ಒಳ್ಳೆ ಕಲರ್ ಬಂದಿದೆ. ಇಲ್ಲ, ನಮ್ಮ ಹತ್ರ ಇಂಥ ಬೆಲ್ಲ ಇಲ್ಲ ಅನ್ನೋರು ನೀವು ರೆಗ್ಯುಲರ್ ಬೆಲ್ಲ ಪುಡಿ ಮಾಡಿಬಿಟ್ಟೆ 1/2 ಕಪ್ ಹಾಕ್ಕೊಳ್ಳಿ, ಪರವಾಗಿಲ್ಲ. ಅಕ್ಕಿ ಬೇಳೆ ನಾವು ಬಿಸಿ ಮಾಡಿಟ್ಟಿದ್ವಲ್ಲ ಕುಕ್ಕರಲ್ಲಿ ಕೂಗಿಸಿ, ಅದನ್ನು ಫುಲ್ ಹಾಕ್ಕೋಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಕೈ ಬಿಡದೀರ ಮಿಕ್ಸ್ ಮಾಡಬೇಕು, ಇಲ್ಲ ನಮಗೆ ಬೇಗ ಬೇಗ ಮಿಕ್ಸ್ ಮಾಡೋಕ್ಕೆ ಬರಲ್ಲ ಅನ್ನೋರು ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅದ ನೋಡ್ಕೊಳ್ಳಿ. ನೋಡಿ, ಅಷ್ಟು ನೀರಾಗೇ ಇರಬೇಕು, ಯಾಕಂದರೆ ತಣ್ಣಗಾದಮೇಲೆ ಪೊಂಗಲ್ ಇನ್ನೂ ಗಟ್ಟಿ ಆಗೋಗುತ್ತೆ. ಅದಕ್ಕೆ ಒಂದಷ್ಟು ಹದ ಇದ್ದರೆ ಸ್ಪೂನಲ್ಲಿ ಎತ್ತಿ ಹಿಂಗೆ ಬಿಟ್ಟಾಗ ನೀರಾಗಿ ಕೆಳಗಡೆ ಬೀಳ್ತಾ ಇರಬೇಕು, ಆ ಹದ ಇದ್ದರೆ ಮತ್ತೆ ತಣ್ಣಗಾದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತಷ್ಟೇ. ನೋಡಿ ಎಷ್ಟು ಒಳ್ಳೆ ಕಲ್ಲರು, ನೋಡಿದ್ರೇ ತಿನ್ನಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಇವಾಗ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರಿದಿಕ್ಕೊಂಡಿರ್ತೀವಲ್ಲ ಅದು ಫುಲ್ ಹಾಕ್ಕೊಬಿಡಿ, ಅದನ್ನು ಫುಲ್ ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ 1-2 ನಿಮಿಷ ಬಿಡಬೇಕು. ಚೆನ್ನಾಗಿ ಆ ತುಪ್ಪದಲ್ಲಿ ಬೇಳೆ, ದ್ರಾಕ್ಷಿ, ಗೋಡಂಬಿ, ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದ್ರೇ ಟೇಸ್ಟ್ ತುಂಬ ಚೆನ್ನಾಗಿರೋದು. ನೋಡಿ, ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಮ ಹತ್ರ ಪಚ್ಚಕರ್ಪೂರ ಇದ್ದರೆ 1 ಉಪ್ಪು ಕಲ್ಲಷ್ಟು ಹಾಕ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ದೇವಸ್ಥಾನಗಳೆಲ್ಲ ಪಚ್ಚಕರ್ಪೂರ ಯೂಸ್ ಮಾಡ್ತಾರೆ, ನನ್ನ ಹತ್ರ ಇರಲಿಲ್ಲ ಅದಕ್ಕೆ ನಾನು ಹಾಕ್ಕೊಂಡಿಲ್ಲ. ನಿಮ್ಮ ಹತ್ರ ಇದ್ದರೆ ಅಂತೂ ಖಂಡಿತ ಹಾಕ್ಕೊಳ್ಳಿ. ಲಾಸ್ಟ್ಗೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೋಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿಬಿಡಿ. ಈ ಟೈಮಲ್ಲಿ ಹದ ನೋಡ್ಕೊಳ್ಳಿ, ನಿಮಗೆ ಇನ್ನೂ ಗಟ್ಟಿಯಾಗಬೇಕಂದ್ರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡಿದ್ರೆ ಇನ್ನೂ ಗಟ್ಟಿ ಬಂದುಬಿಡುತ್ತೆ. ನನಗೆ ಸಾಕನ್ನಿಸ್ತು, ಯಾಕಂದರೆ ಮತ್ತೆ ತಣ್ಣಗಾದಮೇಲೆ ಇನ್ನೂ ಗಟ್ಟಿ ಬರುತ್ತಲ್ವ, ಅದಕ್ಕೆ ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. 1-10 ನಿಮಿಷ ಇದನ್ನು ಸರ್ವ್ ಮಾಡಬೇಡಿ, ಮುಚ್ಚಳ ಹಾಕ್ಬಿಟ್ಟು 10 ನಿಮಿಷ ಬಿಟ್ಬಿಟ್ಟು ಮತ್ತೆ ಸರ್ವ್ ಮಾಡಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. 1-10 ನಿಮಿಷ ಬಿಟ್ಟಿದ್ದೆ, 10 ನಿಮಿಷ ಆದಮೇಲೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರು, ಮತ್ತು ಹದಾನೂ ಚೆನ್ನಾಗಿ ಬಂದಿದೆ. ಖಂಡಿತ ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಅಂತೂ ಬಂದು ಕಮೆಂಟ್ ಹಾಕೋದು ಮರಿಬೇಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.